ಸಾಹಿತ್ಯದಲ್ಲಿ ಬರುವ 18 ಪರ್ವಗಳು ಹಾಗೂ ಅವುಗಳ ವಿಶೇಷತೆಗಳು ವಿಶ್ವ ಸಾಹಿತ್ಯದಲ್ಲಿ ಮಹಾಮಾನ್ಯ ಕೃತಿ ಎಂದು ಮಹಾಭಾರತವನ್ನು ಪರಿಗಣಿಸಲಾಗಿದೆ. ಜಯ ಎಂಬ ಪ್ರಾಚೀನ ಗ್ರಂಥದಿಂದ ಪ್ರಭಾವಿತವಾಗಿ ಸೃಷ್ಟಿಸಲಾಗಿದೆ ಎನ್ನಲಾದ 100,000ಕ್ಕೂ ಹೆಚ್ಚು ಶ್ಲೋಕಗಳುಳ್ಳ ಮಹಾಭಾರತವನ್ನು ಒಂದು ಆದಿ ಪರ್ವ, ಪರಿಚಯ, ವಿಶ್ವ ಸೃಷ್ಟಿಯ ವಿವರ, ಹಿನ್ನೆಲೆ, ಪಾಂಡವ ಮತ್ತು ಕೌರವರ ಜನನ ಹಾಗೂ ಬೆಳವಣಿಗೆ. 2. ಸಭಾಪರ್ವ, ಹಸ್ತಿನಾಪುರದ ಆಸ್ಥಾನದ ಜೀವನ, ತಿಕ್ಕಾಟಗಳ ಬೆಳವಣಿಗೆ, ಪಗಡೆಯಾಟ, ಇಂದ್ರಪ್ರಸ್ಥ, ಪಾಂಡವರ ವನವಾಸ ಆರಂಭ. 3. ಅರಣ್ಯ ಪರ್ವ, ಪಾಂಡವರ 12 ವರ್ಷದ ವನವಾಸ. 4. ವಿರಾಟ ಪರ್ವ, ವಿರಾಟನ ಆಸ್ಥಾನದಲ್ಲಿ ಪಾಂಡವರ 1 ವರ್ಷದ ಅಜ್ಞಾತವಾಸ. 5. ಉದ್ಯೋಗ ಪರ್ವ, ಮಹಾಭಾರತ ಯುದ್ಧದ ತಯಾರಿ. 6. ಭೀಷ್ಮ ಪರ್ವ, ಯುದ್ಧದ ಆರಂಭ. ಕೌರವರ ಸೇನಾನಿಯಾಗಿ ಭೀಷ್ಮನ ನಾಯಕತ್ವ. ಈ ಪರ್ವದಲ್ಲಿಯೇ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಭಗವದ್ಗೀತೆ ಉಪದೇಶ ಇದೆ. 7. ದ್ರೋಣ ಪರ್ವ, ಯುದ್ಧದ ಮುಂದುವರಿಕೆ, ದ್ರೋಣರ ಸೇನಾಧಿಪತ್ಯದಲ್ಲಿ ಕೌರವರಿಂದ ಯುದ್ಧ. 8. ಕರ್ಣ ಪರ್ವ, ದ್ರೋಣರ ಮರಣಾನಂತರ ಕರ್ಣನ ನೇತೃತ್ವದಲ್ಲಿ ಕೌರವರಿಂದ ಯುದ್ಧದ ಮುಂದುವರಿಕೆ. 9. ಶಲ್ಯ ಪರ್ವ, ಶಲ್ಯನ ಸೇನಾಧಿಪತ್ಯದಲ್ಲಿ ಕೌರವರಿಂದ ಯುದ್ಧದ ಮುಂದುವರಿಕೆ. 10. ಸೌಪ್ತಿಕ ಪರ್ವ, ಅಶ್ವತ್ಥಾಮ ಪಾಂಡವರ ಮಕ್ಕಳಾದ ಉಪ ಪಾಂಡವರನ್ನು ಕೊಲ್ಲುತ್ತಾನೆ. 11. ಸ್ತ್ರೀ ಪರ್ವ, ಗಾಂಧಾರಿಯ ವಿಲಾಪ. 12. ಶಾಂತಿ ಪರ್ವ, ಯುಧಿಷ್ಠಿರನ ಪಟ್ಟಾಭಿಷೇಕ, ಭೀಷ್ಮನಿಂದ ಸಲಹೆ. 13. ಅನುಶಾಸನ ಪರ್ವ, ಭೀಷ್ಮನ ಕೊನೆಯ ಮಾತುಗಳು. 14. ಅಶ್ವಮೇಧಿಕ ಪರ್ವ, ಯುಧಿಷ್ಠಿರನಿಂದ ಅಶ್ವಮೇಧ ಯಾಗ. 15. ಆಶ್ರಮವಾಸಿಕ ಪರ್ವ, ಧೃತರಾಷ್ಟ್ರ, ಗಾಂಧಾರಿ, ಕುಂತಿಯರ ಆಶ್ರಮವಾಸ, ಮರಣ. 16. ಮೌಸ ಪರ್ವ, ಯಾದವರಲ್ಲಿ ಕಲಹ, ಮುಸಯುದ್ಧ. 17. ಮಹಾಪ್ರಸ್ಥಾನಿಕ ಪರ್ವ, ಪಾಂಡವರ ಮಹಾಪ್ರಸ್ಥಾನ, ಮರಣ. 18. ಸ್ವರ್ಗಾರೋಹಣ ಪರ್ವ, ಪಾಂಡವರ ಸ್ವರ್ಗಾರೋಹಣ ಎಂದು 18 ಪರ್ವ ಅಧ್ಯಾಯಗಳಲ್ಲಿ ವಿಂಗಡಿಸಲಾಗಿದೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.